ಎಎಸ್ಸಿ ನೂತನ ಅಧ್ಯಕ್ಷರಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ಮೊದಲ ಬಾರಿಗೆ ಬೆಂಗಳೂರಿಗೆ ಬರ್ತಾ ಇರುವಂತದ್ದು, ಈಗಾಗಲೇ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು, ಅದಲ್ಲದೆ ಈಗಾಗಲೇ ಕೂಡ ವಿವಿಧ ಭಾಗಗಳಿಂದ ಕೂಡ ಕಾರ್ಯಕರ್ತರು ಈ ಅರಮನೆ ಮೈದಾನಕ್ಕೆ ಬರ್ತಾ ಇರುವಂತದ್ದು, ಪ್ರಮುಖವಾಗಿ ಇವತ್ತು ಅರಮನೆ ಮೈದಾನದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರು ಕೂಡ ಬಂದಿರುವಂತದ್ದು, ಅಂದ್ರೆ ಈ ಸಮಾವೇಶ ಸರ್ವೋದಯ ಸಮಾವೇಶ ಏನಿದೆ ಆ ಸಮಾವೇಶದಲ್ಲಿ ಭಾಗಿಯಾಗೋಕ್ಕೋಸ್ಕರ ಬಂದಿರುವಂತದ್ದು. ಸರ್, ಎಲ್ಲಿಂದ ಬಂದಿದ್ದೀರಾ? ಈಗ ನಿಮ್ ಭಾಗದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಎಎಸಿ ಅಧ್ಯಕ್ಷರಾಗಿದ್ದಾರೆ, ಎಷ್ಟು ಖುಷಿ ಆಗಿದೆ? ಚಲೋ ಖುಷಿ ಆಗಿದೆ. ಅದಲ್ಲದೆ ಪ್ರಮುಖವಾಗಿ ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿರುವಂತದ್ದು. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಮತ್ತೆ ಎಎಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿದ್ದಾರೆ, ಏನ್ ಅನಿಸ್ತದೆ? ಅವರು ಎಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರೋದು ತುಂಬಾ ಸಂತೋಷದ ವಿಚಾರ. ನಾನು ಮುಖ್ಯವಾಗಿ ಅವರಿಗೆ ಹೇಳಬೇಕಾಗಿತ್ತು, ಯಾಕಂದ್ರೆ ಈಗ ಕರ್ನಾಟಕದಲ್ಲಿ ಕರ್ನಾಟಕದ ವ್ಯಕ್ತಿ ಎಐಸಿಸಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ಅಂತಂದರೆ ಅದು ಹೆಮ್ಮೆಯ ವಿಚಾರ. ಅದಕ್ಕೆ ಕಾರಣ ನಾನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು, ಯಾಕಂದರೆ ನಾವು ದೇವರ ಆಶೀರ್ವಾದದಿಂದ ಹುಟ್ಟಿರೋದು ಅಂತ ನಾನು ಹೇಳಿದೆ. ಡಿ ಕೆ ಶಿವಕುಮಾರ್ ಅವರು ಪಿ ಅವ್ರಿಗೆ ಹೇಳಿದೆ, ಪರಮಾತ್ಮನ ನಿಜವಾದ ಪರಮಾತ್ಮನ ಆಶೀರ್ವಾದದಿಂದ ನಾವು ಹುಟ್ಟಿರೋದು, ದಯವಿಟ್ಟು ನಮ್ಮ ಮಾತು ಕೇಳಿ ಅಂತ ಹೇಳಿದೆ ನಾನು ಅವರಿಗೆ. ಇಲ್ಲ, ಧರ್ಮಸ್ಥಳಕ್ಕೆ ಬನ್ನಿ, ಅಲ್ಲಿ ಪ್ರೂಫ್ ತೋರಿಸ್ತೀನಿ, ಸಿದ್ಧಗಂಗಾಗ ಬನ್ನಿ, ನಾನು ಪವಾಡ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಆದರೆ ಅವ್ರು ನಂಬಲಿಲ್ಲ, ನಮಗೆ ಪ್ರಾಕ್ಟಿಕಲ್ಲಾಗಿ ಪವಾಡ ಬೇಕು ಅಂತ ಅವ್ರು ಕೇಳಿದರು. ಸೊ ಹಾಗಾಗಿ ನಾನು ಹೇಳೋದಕ್ಕೇನು ಇಷ್ಟಪಡ್ತೀನಿ ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರೋದೇ ಸಾಕ್ಷಿ ನೀವು ದೇವರ ಆಶೀರ್ವಾದದಿಂದ ಹುಟ್ಟಿದ್ದಕ್ಕೆ. ಮತ್ತು ಬ್ರಿಟನ್ ಪ್ರಧಾನಿ ಆಗಿದ್ದಾರಲ್ಲ ಸುಧಾಮೂರ್ತಿ ಅವರ ಅಳಿಯ, ಅವರು ಪ್ರಧಾನಿ ಆಗೋದಕ್ಕೂ ನಾನೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೀವೇ ಕಾರಣ ಅಂತ ಹೇಳಿದ್ರಿ, ಯಾವ ರೀತಿಯಾಗಿ ನೀವು ಕಾರಣ ಅಂತ, ಯಾವ ಅವ್ರಿಗೆ ಮುಂಚೆನೆ ಏನಾದರೂ ಕೊಟ್ಟಿದ್ರೆ ಅಥವಾ ಏನಾದರೂ ಹೇಳಿಕೆಯನ್ನು ಕೊಟ್ಟಿದ್ರೆ? ಅದ್ರ ನಾವು ದೇವರ ಆಶೀರ್ವಾದದಿಂದ ಹುಟ್ಟಿರೋದು, ಸಾಕ್ಷಿ ಕೇಳಿದಾಗ ಅದು ಅವರು ಆಗಿರೋದು ನಾವು ಸಾಕ್ಷಿ ಅಂತ ನಾನು ಹೇಳಕ್ಕೆ ಸಾಧ್ಯ. ಬೇಕಾದ್ರೆ ನಾನು ದೇವಸ್ಥಾನದಲ್ಲಿ ಅಥವಾ ಧರ್ಮಸ್ಥಳದಲ್ಲಿ ಆಗಲಿ ಸಿದ್ಧಗಂಗಾದಲ್ಲಿ ಆಗಲಿ ನಾನು ಪವಾಡ ತೋರಿಸ್ತೀನಿ. ಎಲ್ಲರೂ ಕರ್ನಾಟಕದ ಪ್ರತಿ ಮನೆ ಮನೆಯೂ ಕೂಡ ನೋಡ್ಬೋದು ಪವಾಡನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.